ಚಿಕ್ಕ ವಯಸ್ಸಿಂದ ನನಗೆ ಬಿಸ್ನೆಸ್ ಮ್ಯಾನ್ ಆಗಬೇಕು ಅನ್ನೋ ಕನಸು. ಈ ಕನಸನ್ನ ನನಸು ಮಾಡ್ಕೊಳ್ಳೋದಕ್ಕೆ ನನ್ನ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ತುಂಬಾ ಹೆಲ್ಪ್ ಮಾಡಿದ್ರು. ಬಿಸ್ನೆಸ್ ಶುರು ಮಾಡಿದಾಗ ಎಲ್ಲ ಚೆನ್ನಾಗಿ ನಡೀತಿತ್ತು, ಫ್ಯಾಮಿಲಿನೂ ಚೆನ್ನಾಗಿತ್ತು, ಬಿಸ್ನೆಸ್ ಕೂಡ ಚೆನ್ನಾಗಿ ನಡೀತಿತ್ತು. ಆದ್ರೆ ದಿಢೀರ್ ಅಂತ ಒಂದು ಚಿಕ್ಕ ಲಾಸ್ ಆಗೋಯ್ತು. ಸರಿ ಬಿಡು, ಬಿಸ್ನೆಸ್ ಅಂದ್ಮೇಲೆ ಲಾಸ್ ಎಲ್ಲ ಇದ್ದಿದೆ ಅಂತ ನನಗೆ ನಾನೇ ಧೈರ್ಯ ತಗೊಂಡೆ. ಅದಾದ್ಮೇಲೆ ತುಂಬಾ ಸಲ ಬಿಸ್ನೆಸ್ ಅಲ್ಲಿ ಪದೇ ಪದೇ ಲಾಸ್ ಆಗ್ತಾನೆ ಇತ್ತು. ಅವಾಗ ಭಯ ಆಯ್ತು, ಏನ್ ನಡೀತಿದೆ ಅಂತಾನೆ ಗೊತ್ತಾಗ್ಲಿಲ್ಲ ನನಗೆ. ಇಷ್ಟೊಂದೆಲ್ಲ ಲಾಸ್ ಆಗುತ್ತೆ ಅಂತಾನೂ ಅನ್ಕೊಂಡಿರ್ಲಿಲ್ಲ. ಅದು ಅಲ್ಲದೆ ಬಿಸ್ನೆಸ್ಗೆ ನಾನು ತುಂಬಾ ಸಾಲ ಬೇರೆ ಮಾಡಿದ್ದೆ. ಒಂದ್ ಕಡೆ ಈ ಸಾಲಗಾರರ ಕಾಟ ಬೇರೆ, ಇನ್ನೊಂದ್ ಕಡೆ ಈ ರಿಲೇಟಿವ್ ಸಮಸ್ಯೆ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ಲಿಲ್ಲ. ಫ್ಯಾಮಿಲಿಯಲ್ಲಿ ಹೆಲ್ತ್ ಇಶ್ಯೂಸ್ ಇದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಯೋಚನೆ ಮಾಡ್ಬೇಕಾದ್ರೆ ನನ್ ಬಿಸ್ನೆಸ್ ಫ್ರೆಂಡ್ ಒಬ್ಬನ ಮೀಟ್ ಮಾಡಿದೆ. ಅವ್ನ್ ಹೇಳ್ದ, ಲೇ ದೊಡ್ಡವರೊಬ್ರು ಹೇಳಿದಾರೆ ಸಮಯ ಕಾಲ ಇದನ್ನೆಲ್ಲ ನೋಡ್ಕೊಂಡು ನಡಿಬೇಕು ಅಂತ. ನಿನಗೆ ಸಮಯ ಸರಿ ಇಲ್ಲ ಕಣೋ, ಆಸ್ಟ್ರೋ ನವಗ್ರಹ ವಾಚ್ ನಾನು ಹೇಳೋದನ್ನ ಕೇಳು, ತಗೊಂಡು ಉಪಯೋಗಿಸ್ ನೋಡು, ಅದಾದ್ಮೇಲೆ ನೀನೇ ನನ್ನ ಹುಡ್ಕೊಂಡ್ ಬಂದ್ ಹೇಳ್ತೀಯಾ ಅಂತ ಅವ್ನು ಹೇಳ್ದ ನನಗೆ. ಈ ವಾಚ್ ಕಟ್ಟದಾಗಿಂದ ನಾನು ಯೋಚನೆ ಮಾಡ್ತಾನೆ ಇದ್ದೆ ಮುಂದೆ ನನ್ಗೆ ಏನಾಗ್ಬೋದು ಅಂತ. ಇವಾಗ ನೀವೇ ನೋಡ್ತಿದ್ದೀರಾ, ನಾನ್ ಹೇಳಿದ್ರು ನೀವು ನಂಬಲ್ಲ. ನನ್ ಬಿಸ್ನೆಸ್ ಫ್ರೆಂಡ್ಸ್ ಎಲ್ಲ ಯಾರು ನನ್ನ ಹತ್ರ ಬಂದ್ಬಿಟ್ಟು ನಿನ್ ಕೈಲಾಗಲ್ಲ ಅಷ್ಟೇ ಮುಗಿತು, ಸಾಲ ತೀರ್ಸಕ್ಕಾಗಲ್ಲ, ಸಾಲದಲ್ಲಿ ಮುಳುಗೋಗಿದ್ಯಾ ಅಂದವ್ರೆಲ್ಲ ಹುಡ್ಕೊಂಡ್ ಬರೋದಕ್ ಶುರು ಮಾಡಿದ್ರು. ಬಿಸ್ನೆಸ್ ಫ್ರೆಂಡ್ಸ್ ಎಲ್ಲ ನನಗೆ ಹೆಲ್ಪ್ ಮಾಡೋದಕ್ ಶುರು ಮಾಡಿದ್ರು. ಹೊರಗಡೆಯಿಂದ ಬರ್ಬೇಕಾಗಿದ್ದೆಲ್ಲ ನನ್ ದುಡ್ಡು ಎಲ್ಲ ಆಟೋಮ್ಯಾಟಿಕ್ ಆಗಿ ಬಂತು. ಇದಕ್ಕೆಲ್ಲ ಕಾರಣ ಈ ಆಸ್ಟ್ರೋ ನವಗ್ರಹ ವಾಚ್. ಈ ಆಸ್ಟ್ರೋ ನವಗ್ರಹ ವಾಚು ಖಂಡಿತವಾಗ್ಲೂ ನಿಮ್ ಲೈಫಲ್ಲೂ ಒಂದು ಬದಲಾವಣೆ ತರುತ್ತೆ. ಟೈಮ್ ಸರಿ ಇಲ್ಲ, ಯಾವಾಗ ಒಳ್ಳೆ ಟೈಮ್ ಬರುತ್ತೆ ಅಂತ ಅನ್ಕೊಂಡವ್ರಾದ್ರೂ ಸರಿ, ಕೆಟ್ಟ ಟೈಮು ನಮ್ಮನ್ನ ಬಿಟ್ಟು ಯಾವಾಗ ಹೋಗುತ್ತೆ ಅಂತ ಅನ್ಕೊಂಡವ್ರಾದ್ರೂ ಸರಿ, ಈ ಅವಕಾಶ ನಿಮಗಾಗಿ. ನಿಮ್ಮ ಜೀವನದಲ್ಲಿ ಸಂತೋಷನೇ ಇಲ್ವಾ? ಒಳ್ಳೆ ಟೈಮ್ ಬಂದ್ರೆ ಖಂಡಿತ ಒಳ್ಳೇದಾಗುತ್ತೆ ಅಂತ ಅನ್ಕೊಂಡವ್ರಾದ್ರೂ ಸರಿ, ಈ ಅವಕಾಶ ನಿಮಗಾಗಿ. ಇದು ಕೇವಲ ಆಸ್ಟ್ರೋ ನವಗ್ರಹ ವಾಚ್ ಮಾತ್ರ ಅಲ್ಲ, ಇದು ಗುಡ್ ಲಕ್ ತರುವಂತಹ ಒಂದು ಲಕ್ಕಿ ವಾಚ್. ನನಗೂ ತುಂಬಾ ಸಂತೋಷ ಆಗಿದೆ.